ಹಾಯ್ ಗುಂಡಿ, ಇಲ್ಲಿವರೆಗೂ ಬಂದ್ಬಿಟ್ಟಿಯಾ ನೀನು? ಕಮ್ ಆನ್, ಇನ್ನೂ ಹೋಗ್ಬಿಡುವೆ. ವಾವ್, ಮಗ ದಿಸ್ ಇಸ್ ಮೈ ನೈಟ್ ಮೇರ್. ಕಾಲ್ ಬರ್ಲೆ ಆಮೇಲೆ ತರಕಾರಿ. ಏನದು? ರಾಕುಡರಶ್ಮಿಕಣೆಯಿಂದ ನಮಸ್ಕಾರ. ಈಗಾಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಬಿಗ್ ಥ್ಯಾಂಕ್ಸ್. ಇನ್ನು ಮಾಡ್ಕೊಳ್ಳದೇ ಇರೋರಿಗೆ ಅಲ್ಲೇ ಅಲ್ಲೇ ಒಂದು ಸ್ವಲ್ಪ ರೈಟ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ನೋಡಿ, ಕರೆಕ್ಟ್ ಒತ್ಬಿಡಿ ಬಟನ್. ಗುಡ್ ಮಾರ್ನಿಂಗ್ ಡೇವಿಸ್. ಐ ಥಿಂಕ್ ದಟ್ಸ್ ಅ ಮಾಯಾ ಬೇಸಿಕ್ಲಿ. ಮಾಯಾ ತಗೊಂಡು ಹೋಗಿ ಡೇವಿಸ್, ನಂಗೆ ಲೇಟ್ ಆಗ್ತದೆ ಕಣೋ. ಬಾಯ್. ಗುಡ್ ಮಾರ್ನಿಂಗ್, ಚೆನ್ನಾದ ಡೇ. ಬೆಳಗ್ಗೆ ಬೆಳಗ್ಗೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೊರಟಿದ್ದೀನಿ, ಇವತ್ತು ಹೊಸ ಕೋರ್ಟಿಗೆ ಹೋಗ್ತಾ ಇದ್ದೀನಿ. ಬಾಯ್ ಮಾಯಾ. ಬಾಯ್ ಬಾಯ್ ಬಚ್ಚೋ ಬಾಟಿ. ಬಾಯ್ ಗುಣಿ. ತರಲೆ ಮಾಡ್ಬೇಡ ನಡಿ, ನಾಸೆ ನಡಿ ನಡಿ, ನೀನು ಲೇಟ್ ಆಗಿದೆ ನಡಿ ನೀನು. ಸಿಕ್ಕದೆ ಮಲ್ಲಿಗೆ, ನಮ್ಮ ಮನೆ ಮಲ್ಲಿಗೆ. ಮೈ ಕೈಂಡ್ ಆಫ್ ಮ್ಯೂಸಿಕ್, ಐ ರಿಯಲಿ ಲೈಕ್ ಈ ಕ್ಲಾಸಿಕಲ್ ಟಚ್ ಇರೋ ಮ್ಯೂಸಿಕ್. ಆ್ಯಂಡ್ ಯಾವುದೇ ಹೊಸ ಇದಕ್ಕೆ ಬಂದ್ರೂ ಬ್ಯಾಡ್ಮಿಂಟನ್ ಕೋರ್ಟ್ ಅಂತ ಅಲ್ಲಿ ದೊಡ್ಡ ಹ್ಯಾಂಗರ್ ಇರುತ್ತಲ್ಲ, ದಟ್ಸ್ ದ ಕ್ಲೂ ಐ ಗೆಸ್. ಪಾರ್ಕಿಂಗ್ ಇದ್ದಂಗೆ ಕಾಣ್ತಾ ಇಲ್ಲ, ನೋಡೋಣ. ಎಷ್ಟು ಬೆಳೆದ್ಬಿಡ್ತು ರೀ ಬೆಂಗಳೂರು, ಯಪ್ಪ ಯಪ್ಪ ಯಪ್ಪ. ಸೊ ದಟ್ಸ್ ದ ಕೋರ್ಟ್. ಆಯ್ತು ಚೆನ್ನ. ವೆರಿ ಡಿಫ್ರೆಂಟ್ ಎಂಟ್ರೆನ್ಸ್ ಆ್ಯಕ್ಚುಲಿ. ಕೈಯೆಲ್ಲ ಸುಸ್ತಾಗಿ ಸಾಕುತ್ತೀನಿ, ಬಟ್ ಪ್ಲೇಯಿಂಗ್ ಲವ್ಲಿ ಮ್ಯಾಚ್. ಹೊಟ್ಟಿದ್ದಾರೆ. ಹೇ, ನಾನು ಮತ್ತೆ ಹಿಂಗೆ ಬ್ಯಾಡಿ, ಕೈ ಹೆಂಗೆ ನೋವ್ತಾ ಇದೆ ಅಂದರೆ ಐ ಥಿಂಕ್ ಐ ನೀಡ್ ರೆಕವರಿ. ತೊಗೊಂಡಿಲ್ಲ ಅಂತಂದರೆ, ರೆಕವರ್ ಆಗಿಲ್ಲ ಅಂದರೆ ಗೋವಿಂದ. ಬಟ್ ಬೇರೆ ಬೇರೆ ಕೋರ್ಟ್ಸಲ್ಲಿ ಆಡ್ತಾ ಆಡ್ತಾ ಐ ರಿಯಲೈಸ್ ಒನ್ ಥಿಂಗ್, ಎಷ್ಟು ಅಮೇಝಿಂಗ್ ಪ್ಲೇಸ್ ಇದ್ದಾರೆ. ಆ್ಯಂಡ್ ಇವತ್ತೆಲ್ಲ ಒಂದು ಕಲ್ಚರ್ ಆಗಿಬಿಡುತ್ತೆ ಆಯ್ತಾ, ಮನೆ ಹತ್ರ ಎಲ್ಲ ಅಟ್ ಲೀಸ್ಟ್ ಬ್ಯಾಡ್ಮಿಂಟನ್ ಕೋರ್ಟ್ಸ್ ನಿಯರ್ ಮೀ ಅಂತ ಹುಡುಕಿ ಎಷ್ಟಿರುತ್ತೆ ಎಲ್ಲ ಒಂದು ಕಡೆ. ಎವ್ರಿಬಡಿ ಕ್ಯಾನ್ ಪ್ಲೇ. ಅಂದರೆ ಮೊದಲೆಲ್ಲ ಇತ್ತು ಗೊತ್ತಾ, ಅಪಾರ್ಟ್ಮೆಂಟ್ ಅಂದರೆ ಕ್ಲಬ್ ಹೌಸ್ ಅದು ಇದು, ಅವೆಲ್ಲ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇವತ್ತು. ಇಂಡಿವಿಜುವಲ್ ಹೌಸಸ್ಸಲ್ಲಿ ಇದ್ರೂ ಐ ಮೀನ್ ಸೆಕ್ಯೂರಿಟಿ, ಬ್ಯಾಕಪ್ಪು, ಪವರ್ ಟಿ ಜಿ ಅದೆಲ್ಲ ಓಕೆ ಪಾಯಿಂಟ್ ವಿಚ್ ಇಸ್ ಡಿಬೇಟಬಲ್. ಇದು ಬಿಡ್ತಂದ್ರೆ ಎಲ್ಲ ಕಡೆ ಏರಿಯಾದಲ್ಲಿ ಈಗ ಪ್ಲೇಯೋ, ಸ್ಪೋರ್ಟ್ಸ್ ಹುಡ್, ಅದರ ಸ್ಪೋರ್ಟ್ ಹುಡ್ ಈ ಥರ ಎಲ್ಲ ಕಂಪನೀಸ್ಗಳು ಬಂದು ಸ್ಪೋರ್ಟ್ಸನ್ನು ಕೂಡ ಕಾರ್ಪೊರೇಟ್ ಲೆವೆಲಲ್ಲಿ ಸ್ಟ್ರೀಮ್ಲೈನ್ ಮಾಡ್ತಾ ಇರೋದ್ರಿಂದ ಆಪ್ಷನ್ಸ್ ಆ ಮೋರ್ಯ. ಸೊ ನೀವು ಕೂಡ ಫಿಗರ್ ಔಟ್ ಮಾಡಬೇಕು ಪ್ಲೇಯೋ ಆ್ಯಪ್ಸ್ಗಳ ಮೂಲಕ ಸ್ಪೋರ್ಟ್ ಹುಡ್. ದಟ್ಸ್ ಮೈ ಸೆನ್ಸಿಯರ್ ಸಜೆಷನ್. ಆಟ ಆಡಿ, ಆಮೇಲೆ ಲೈಫಲ್ಲಿ ಬೇರೆಯವ್ರನ್ನ ಆಟಾಡ್ರಿ. ಹೆವಿ ಡಯಲಾಗ್ ಇದೊಂಥರ ಬೇರೆ ಥರ ಪಂಚು ಮಾತಲ್ಲೇ ಯಾರಿಗೂ ಹೇಳ್ ಬಿಡಲ್ಲ. ಸಾಂಟಿ ಇಸ್ ದ ಕ್ಯೂಟೆಸ್ಟ್. ಹಲೋ, ಕ್ಯಾನ್ ಯು ಸೀ ದಟ್ ನಾಯಿ ಮರಿ? ಏನಿಲ್ಲ, ಹೋಗಿ ಹೋಗಿ. ಗಾಡಿ ಮೇಲೆ ಎಷ್ಟು ಪುಟಾಣಿ ನಾಯಿ ಮರಿ ಅಂತ ಹಾಕಿದ್ದಾರೆ. ಇವಾಗ ಏನು ಹೇಳೋಣ, ನಾಯಿ ಸಾಕೋಕ್ಕೆ ಪ್ರೀತಿ ಬೇಕಷ್ಟೇ. ಅವರೊಂದು ತಳ್ಳೋ ಗಾಡಿನಲ್ಲಿ ಆ ಪುಟಾಣಿ ನಾಯಿ ಮರಿನ ಕಟ್ಕೊಂಡು ವ್ಯಾಪಾರನೂ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ವಾವ್. ಯಾಕೆಂದರೆ ತುಂಬ ಜನ ಮನೆಯಲ್ಲಿ ನಾಯಿ ಸಾಕೋಕ್ಕಾಗಲ್ಲ, ಯಾಕೆಂದರೆ ಯಾವಾಗಲೂ ಯಾರೂ ಮನೇಲಿರಲ್ಲ, ನೋಡ್ಕೊಳ್ಳೋಕ್ಕಾಗಲ್ಲ ಎಲ್ಲ ಹೇಳ್ತಾರಲ್ಲ, ಈ ಥರದೆಲ್ಲ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ವಾ ಹಂಗೆ ಜುಮ್ಮ ಅನ್ನತ್ತೆ. ವಾಟ್ ಎ ವೇ ಟು ಸ್ಟಾರ್ಟ್ ಮೈ ಮಾರ್ನಿಂಗ್ ಬೀಂಗ್ ಅ ಡಾಗ್ ಲವರ್. ಮಾರ್ನಿಂಗ್ ರುಟೀನ್ ರೇಡಿಯೋ ಶೋ ಮುಗಿಸಿದ್ದೀನಿ. ಮೂಡಲ್ ಕುಡಿಗಲ್ ಕೆರೆ, ನನ್ನ ಪ್ರೀತಿಯ ಹುಡುಗಿ ಹಾಡನ್ನ ಕೇಳ್ತಾ ಇದ್ದೀನಿ. ಅರ್ಧ ವಾವ್ 200k balloon. There goes the balloon. Let's go. ಇದೇನು ಗೊತ್ತಾ, ದೇವಸ್ ರಿಯಾಕ್ಷನ್ ನೋಡಿ ಇವಾಗ. ಏನದು? ಕಂಟ್ರೋಲರ್ ಹಸ್ಕ ಹಸ್ಕ ಓಪನ್ ಮಾಡು, ಓಪನ್ ಮಾಡು. ನನಗೆ ಖುಷಿ ಆಗೋದು ಒಂದು ಬಂದಿದೆ, ಅದನ್ನು ನೀನು ತೆಗಿಬೇಕು. ಫುಲ್ ನೋಡ್, ರಾತ್ರಿ ಕನ್ಸಲ್ಲು ಜಿಂಗ್ ಬಾಯಾಗಿ ಬರ್ತೀನಿ ನಿನ್ ಪಕ್ಕನೆ. ಡ್ರೆಸ್ಸಾ, ಡ್ರೆಸ್ಸು ನೋಡ್ರಿ. ಈ ಡೇವಿಸ್ ಫುಲ್ ಖುಷಿಯಾದಲ್ಲಿ ಇಷ್ಟ ರಿಯಾಕ್ಷನ್ ಬರೋದು. ಡೇವಿಸ್ ಡೋಂಟ್ ಗೆಟ್ ಸೋ ಓಲ್ಡಾ, ಇಷ್ಟೇ 70 ವರ್ಷ ಆಗ್ಬಿಟ್ಟಿದೆ ನಿನ್ಗೆ.
I'm not old. Comment below, people. Attitude alli nene aagle. Super. Khushi na? Nice. Mathe PUBG kashe na? Chamba. PUBG is PUBG. ಏ ಎಷ್ಟು ಜನ ಕೇಳ್ತಾದ್ರಪ್ಪ ನಿಮಿಷ ರೆಡಿ ಇರೋಸಕ್ಕೆ ಫೋನ್ ಬರ್ತಾರೆ ಯಾರೋ ನಿಮಗೆ 24 ಗಂಟೆ ಫೋನು ಸೊ ನಾನೇನೋ ಕೇಳಕ್ಕೆ ಬಂದೆ ನಿನ್ನ ಪಬ್ಜಿ ಐಡಿ ಏನು ಟೇಕ್ ದಿಸ್ ಕಾಲ್ ಹಲೋ ಮಾರ್ನಿಂಗ್ ಸುರೇಶ್ ಎಸ್ ವಾಟ್ ಇಸ್ ದಿಸ್ ಯಾ ರೆಸ್ಪೆಕ್ಟ್ ಇಲ್ಲ ರೆಸ್ಪೆಕ್ಟ್ ಓಕೆ ಇಷ್ಟೇ ಡೇವಿಸ್ದು ನಂದು ಮಧ್ಯ ಇರೋದು ಅಂದರೆ ನಾನು ಕೆಲಸ ಮಾಡ್ತಾ ಇದ್ದಾಗ ಅವ್ನು ಬರ್ತಾನೆ ಸಡನ್ ಆಗಿಲ್ಲ ಸೈಡ್ಗೆ ಹೋಗ್ತಾನೆ ಅವ್ನು ಕೆಲಸ ಮಾಡ್ತಾ ಇದ್ದಾಗ ಮಧ್ಯ ಹೋಗ್ತೀನಿ ಆಫೀಸ್ ಕಾಲ್ ಬರುತ್ತೆ ಸಡನ್ ಆಗಿ ಠಾರಾ ಬಟ್ ಯು ನೋ ವಾಟ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ನಾನು ಏನೋ ಆರ್ಡರ್ ಮಾಡಿದ್ದೀನಿ ಅದು ಬಂದಿದೆ ಯೂನಿಫಾರ್ಮ್ ಶಿವಮ್ಮ ನೋಡ್ರಿ ಶಿವಮ್ಮ ಬೇರೆ ಬಟ್ಟೆ ಹಾಕೊಂಡಿದ್ದಾಳೆ ನೋಡಿ ಶಿವಮ್ಮ ಎಲ್ಲರೂ ಕೇಳ್ತಾಯಿದ್ರೆ ಏನು ಅದೇ ಬಟ್ಟೆ ಹಾಕೊಂಡಿರ್ತಾರೆ ಅಂತ ಹೇಳು ನಾನು ಕೆಲಸ ಮಾಡುತ್ತೆ ಕೆಲಸ ಮಾಡೋಕ್ಕೆ ಅಂತ ಮಾತ್ರ ಅದನ್ನು ಹಾಕೊಳ್ಳೋದು ಅಂತ ಸರಿ ಓಕೆ ಈಗ ಏನ್ ಅಡಿಗೆ ಕಾಳು ಪಲ್ಯ ಅಂಡ್ ತರಕಾರಿ ಇವರು ಐ ತಿಂಕ್ ಅವ್ರ ಕಡೆ ಪಲ್ಯ ಅಂತಾನು ಫುಲ್ಲು ಹೇಳಲೇನು ಓ ಇಲ್ಲಿಗೆ ಬಂತು ನಮ್ ಗೋಡೌನ್ ಇದು ನೀವು ನೋಡಿಲ್ಲ ಅಲ್ಲ ಆಕ್ಚುಲಿ ಈ ರೂಮ್ ಬೇಸಿಕ್ಲಿ ಗೆಸ್ಟ್ ರೂಮ್ ಆಗಿರ್ಬೇಕಾಗಿರೋದು ಇಲ್ಲಿ ಗೋಡೌನ್ ಆಗಿದೆ ಅಲ್ಲಿ ಇನ್ನೊಂದು ಎಡಿಟಿಂಗ್ ಸಿಸ್ಟಮ್ ಇದೆ ಓಕೆ ಈ ಕಡೆ ಅಮ್ಮನ ಫೋಟೋ ನನ್ನ ತಂಪೂರಿ ಇದು ಐನಿಂಗ್ ಟೇಬಲ್ಲು ಇದೆಲ್ಲ ನಮ್ಮದು ಪ್ರೊಡಕ್ಷನ್ ಹೌಸಿಂದ ಸಾಮಾನು ಇದು ಆ್ಯಕ್ಚುಲಿ ಶಿವಮ್ಮನ ಬ್ಯಾಗ್ ಅವಳಿಲ್ಲೇ ಮಲ್ಕೊಳ್ಳೋದು ಅವ್ಳ ಹಾಸಿಗೆ ಅಲ್ಲಿ ಹಿಂದೆ ಇರೋದೆಲ್ಲ ಬೇಸಿಕಲಿ ಪ್ರೊಡಕ್ಷನ್ ಹೌಸು ಐಟಮ್ಸ್ಗಳು ಈಗೆಲ್ಲ ಇಲ್ಲಿ ಮನೆಯಿಂದಲೇ ನಡೀತಾ ಇರೋದ್ರಿಂದ ಇಲ್ಲಿ ಒಂಥರ ಡಂಪ್ ಯಾರ್ಡ್ ಅನ್ನೋಂಗೆ ಆಗಿದೆ ಬರ ಇಲ್ಲಿ ಹೇಯ್ ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದು ನಿಮ್ಮನ್ನು ತಗೊಳಕ್ಕೆ ರೋಗಿ ಬಾಯ್ ರೋಗಿ ಬಾಯ್ ಬರ್ತಾನೆ ಹೂವೇ ನಾನು ಮಾಡಿ It looks very colorful. Well, jing bang. Do you see this? Popcorn. Ido night wear. Matching mask for night wear. Hey, uchale. Wow, dude. Yenu words hai la nanige. Night dress guno matching mask gal kodo. ಜಮಾನ ಅಷ್ಟು ಮುಂದಕ್ಕೆ ಹೋಗ್ಬಿಡಿದೆ ವಾವ್ ಹಿಂಗಿದೆ ಚೆನ್ನಾಗಿದೆಯಲ್ಲ ಅದು ಪಾಪ್ಕಾರ್ನ್ ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಆಹಾರ ತಿಂತಾ ಇದ್ದೀನಿ ಅದರದ್ದು ಪ್ರೂಫ್ ಇದು ಪಾಪ್ಕಾರ್ನ್ ನೋಡಿ ಬಟ್ಟೆನಲ್ಲೂ ಡಯಟ್ ಮಾಡ್ತಾ ಇದ್ದೀನಿ ನಾನು ಅಲ್ಲೂ ಕೂಡ ಹೆಲ್ದಿ ಪಾಪ್ಕಾರ್ನ್ ಇಸ್ ಹೆಲ್ದಿ ಬಟ್ ಮುಂದೆ ಒಂದು ಜಂಕ್ ಬರ್ತಾ ಇದೆ ಅದಕ್ಕೂ ಮುಂಚೆ ಓ ಹಿಯರ್ ಕಮ್ಸ್ ವಾಟರ್ಮೆಲನ್ ಯೇ ನೈಸ್ So I again bought this from shapeshop.in and this is not a paid promotion. ತಗೊಂಡಿದ್ದು ಐ ಆಮ್ ಶೋರ್ ಪೀಪಲ್ ಯಾರೋ ಒಬ್ರು ಕೇಳೇ ಕೇಳ್ತೀರಾ ಎಲ್ಲಿ ತೊಗೊಂಡ್ರಿ ಅಂತ ಸೊ ದಿಸ್ ಇಸ್ ಫ್ರಮ್ ಶೇಪ್ ಶಾಪ್ ನಾಟ್ ಬ್ಯಾಡ್ ಮಟೀರಿಯಲ್ ಇಸ್ ಡೀಸೆಂಟ್ ಐ ಹೋಪ್ ಕುಡ್ ಹ್ಯಾವ್ ಬಿನ್ ಬೆಟರ್ ಅದಕ್ಕೇನೋ ಕರೀತಾರಪ್ಪ ರೇಯಾನ್ ಇರಬೇಕಿದು ರೇಯಾನ್ ಮಟೀರಿಯಲ್ ಇದು ಆ್ಯಂಡ್ ಇದಕ್ಕೂ ಸೇಮ್ ಮಾಸ್ಕ್ ಕೊಟ್ಟಿದ್ದಾರೆ ಮಾಸ್ಕ್ಗಳು ಮಾತ್ರ ಆಚೆ ಹಾಕೊಂಡು ಹೋಗ್ತೀನಿ ನೈಟ್ ವೇರ್ ಮನೆಗೆ ಮನೆಯಲ್ಲಿ ಏಯ್ ರಾಕಿ ಕೂತ್ಬಿಡ್ತೀನಿ ಕೂದಲ್ ಸುಮ್ಮನೆ ರಾಕಿ ಎಷ್ಟೋಕಿ ರಾಕಿ ನೋ ನನ್ನ ಬಟ್ಟೆ ಹಾಂಗೆ ಮಾಡ ಆ ಕಡೆ ಬೇಡ ಬೇಟ ಮೊದಲು ಏನು ಬೇಡ ನಿಮಿಷ ಬಿಡಲ್ಲ ದಿಸ್ ಇಸ್ ಯೇ ಇದು ಫ್ರೆಂಚ್ ಫ್ರೈಸ್ ಐ ರಿಯಲಿ ಲವ್ ದಿಸ್ ಕಾಂಬಿನೇಷನ್ ನೋಡ್ರಪ್ಪ ದಿನ ರಿಯಾಲಿಟಿನಲ್ಲಿ ಹೊತ್ತು ತಿನ್ನೋಕ್ಕಾಗಲ್ಲ ಪ್ರೈಸು ಜಂಕ್ ಬಟ್ಟೆನೆಲ್ಲರೂ ಇರಲಿ ಅಂದ್ಬಿಟ್ಟು ನೈಸ್ ಸೊ ಇದೆಲ್ಲ ಬಟ್ಟೆಗಳನ್ನು ಅವಾಗ ಅವಾಗ ಹೋಗ್ತಾ ಬರ್ತಾ ಹಾಕ್ಕೊಳ್ಳೋದು ಅದೆಲ್ಲ ನೀವು ನೋಡ್ತೀರಾ ವ್ಲಾಗ್ಸ್ ಮಾಡೋಕ್ಕೆ ಶುರು ಮಾಡಿರೋದ್ರಿಂದಾಗಿ ನಿಮ್ಮ ಕೃಪೆ ಇದು ಇದೆಲ್ಲ ಶಾಪ್ ಮಾಡಿರೋದು ಪುಟಿಂಗ್ ಇಟ್ ಬ್ಯಾಕ್ ಶೇಪ್ ಶಾಪ್ ಹೊಸ ಹೊಸ ಆಸೆಗಳು ಹೊಸ ಹೊಸ ಶೋಕಿಗಳು ಇದೆಲ್ಲ ಪರಿಸ್ಕೊಂತಾ ಇರಬೇಕು ಆ ಕೈನೋ ಬಂತು ಬ್ಯಾಡ್ಮಿಂಟನ್ದು ಅತ್ತೆಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು ಇಷ್ಟೇ ಇವನ್ನ ಗಟ್ಟ ಹಾಕಿದ್ದೀವಿ ಯಾಕೆಂದ್ರೆ ತುಂಬ ಗಲಾಟೆ ಯಾವಾಗ ಮಾಡ್ತಾನೋ ಅವ್ನ ಬುದ್ಧಿ ಕಲ್ಸಕ್ಕೆ ಸಿ ಯಾರು ಸೈಲೆಂಟ್ ಆಗಿರ್ತಾರೋ ಅವ್ರಿಗೆ ಫುಲ್ ಫ್ರೀಡಮ್ ಅದೇ ನಾವು ನೀ ಇದು ನೋಡಿ ಇದು ಹೋಗಿ ಅಲ್ಲಿ ತೊಟ್ಟಿನಲ್ಲೆಲ್ಲ ಬಿದ್ದು ಬಂದು ಲೇ ಶೇಮ್ ಶೇಮ್ ಪಪ್ಪಿ ಶೇಮ್ ಮಾಯಾ
ಕೂತ್ಕೊಳ್ಳ. ನೀವಿಬ್ರು ಸರಿಗಿದ್ದೀರಾ? ನೀನು ಕಂತ್ರಿಗೆ ಅಳ್ಕಿ ಕೊಡಕ್ಕೆ ಏನಾಯ್ತೆ ಲೂಸು? ಯಾರು ಕಳಿಸ್ರೆ ಈ ತರ ನಾಯ್ಸ್ ಮಾಡೋದು ಮೊದಲು ಶಿವಮ್ಮನೆ ಅಂತಾಳೆ. ಏನೇ ಹಂಗಂದ್ರೆ ಯಾವಳೆ ನೋಡಿ ಅಲ್ಲಿ ಅದರ ದಿಮಾಕು ಅಂತಾನಲ್ಲೇ ಅಲ್ಲೇನೋ ರಾಕಿ ಹಶವಾಗಿದೆ. ಪ್ರತಿದಿನ ಮಧ್ಯಾಹ್ನ ಇಷ್ಟೊತ್ತಿಗೆ ಐ ವಾಸ್ ವೆರಿ ಎಕ್ಸೈಟೆಡ್. ಓ ಇವತ್ತೇನೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಿನ್ನಕ್ಕೆ ಅಂತ. ಅಯ್ಯೋ ಇದೆ ಅನ್ನೋಂಗ ಆಗಿದೆ. ನಮ್ಮ ಮನೆ ಅಂಗಳದಲ್ಲಿ ಬೆಳೆದಿರುವ ಚೆರಿ ಟೊಮೆಟೊ ಇದು ನೈಸ್. ಆಮೇಲೆ ಇದು ಇದು ಕೊಂಡ್ಕೊಂಡ ಸೌತೆಕಾಯಿ. ನೈಬರು ಏನೋ ಚಿಕನ್ ಡಿಶ್ ಮಾಡಿದ್ದಾರೆ ಅಂತ ತಂದ್ಕೊಂಡಿದ್ದಾರೆ. ವಾವ್, ದಿಸ್ ಇಸ್ ಫಾರ್ ಡೇವಿಸ್. ಇದು ನನಗೆ ಕಾಳು. ಎಷ್ಟು ಗಲಾಟೆ! ಏ ರೋ ರೋಕಿ, ನಿನ್ನ ಬಂದು ಒಂದು ಬಿಡ್ತೀನಿ. ಬಿಟ್ಟೆ 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 ಕೂತು ಅಲ್ಲಿ. ಮಗನೇ, ಒಂದು ಟಿ ವಿ ಸ್ಟ್ಯಾಂಡನ್ನು ಎಳೆಯುವಷ್ಟು ಕೊಬ್ಬು ಬಂದ್ಬಿಡ್ತಾ ನಿನಗೆ. ಸಿಟ್ ಡೌನ್. ಏಯ್, ನಿನಗೆ ಬುದ್ಧಿ ಇಲ್ಲ, ಅದಕ್ಕೆ ಯಾವನೇ ಕಟ್ಟದ ಸೋಫಾ ಕಟ್ಟು. ಶಿವಮ್ಮ ಫುಲ್ಲು ಸಡನ್ ಆಗಿ ಲೂಸ್ ಆಗ್ಬಿಡ್ದಾಳೆ, ನಗ್ತಾ ಇದ್ದಾಳೆ. ಸ್ನಾನ ಮಾಡ್ಕೊಂಬಂದಿದ್ದಾಳೆ ಮಾಯ, ಅದು ಕವರ್ ಮಾಡಂಗೆ. ಮತ್ತೆ ಪುನಿ, ಹೆಲ್ಪ್ ಮೀ, ಕೈ ನೋವ್ತಾ ಇದೆ. ಡೇವಿಸ್ ಅವರೇ, ಹೆಲ್ಪ್ ಯುವರ್ ಸೆಲ್ಫ್. ನಿಮ್ ಕೈ ಬಿಸಿ ಆಗಿದೆ ಆಬ್ವಿಯಸ್ಲಿ. ಅವತ್ತು ನೋಡಿದ್ರಲ್ಲ ಎಕ್ಸ್ ಬಾಕ್ಸ್ ಕಂಟ್ರೋಲರು, ಹ್ಮ್, ಫೈನಲಿ ಓಪನಿಂಗ್ ಮಾಡಿದ್ಯಾ? ಫುಟ್ಬಾಲ್ ಐ ಮೀನ್ ಎಕ್ಸ್ ಬಾಕ್ಸ್ ಅಲ್ಲಿ ಆಟ ಆಡ್ಬೇಕಾದ್ರೆ ಫುಲ್ ಕಾನ್ಸಂಟ್ರೇಷನ್. ಆರ್ಸೆನಲ್ ಅಂಡ್ ಟಾಟನಮ್. ರಿಯಲ್ ಲೈಫ್ ಅಲ್ಲಂತೂ ಆರ್ಸೆನಲ್ ಗೆಲ್ತಾ ಇಲ್ಲ, ಎಲ್ಲಾರು ಗೆಲ್ತಾ ಇದ್ದೀರಾ? ಇಲ್ಲೇ ಗೆಲ್ಬೇಕಷ್ಟೇ ಫಿಕ್ಷನ್ ಅಲ್ಲಿ. ಫ್ಯಾಂಟಸಿ ಇವನ್ ನೋಡು, ಇವನ್ನೇ ಅವ್ಲೋಕ್ ಬಂದಿಲ್ಲ. ನಾನು ಕ್ಯಾಮ್ರಾ ಬಂದ ತಕ್ಷಣ ಎಷ್ಟು ಕಾನ್ಷಿಯಸ್ ಆಗ್ತೀಯಾ ರೀ? ಇವಸ್ ಹೋನಿ ಬರ್ತೀಯಾ ಮಳಗೋಣ? ಬ್ಲಾಗ್ ಕಮೆಂಟ್ಸ್ ಎಲ್ಲ ನೋಡಿದ್ಯಾ? ಯಾಕೆ ಸೋಷಿಯಲ್ ಮೀಡಿಯಾ ಡೇ? ಜೋಕ್ ಡೇ. ಅಯ್ಯೋ, ದಿನ ಇರತ್ತೆ ಬಾ. ಇಂಟರ್ನ್ಯಾಷನಲ್ ಜೋಕ್ ಡೇ. ಹಾಯ್ ಮಾಯಾ. ಹಾಯ್ ಗುಂಡಿ. ಇಲ್ಲಿವರೆಗೂ ಬಂದ್ಬಿಟ್ಟಿಯಾ ನೀನು? ಕಮಾನ್, ಹತ್ಬಿಡು, ಹತ್ತು. ಸೊ ಸರಿಯಾಗಿ ಮಾಯಾ ಇಲ್ಲಿವರೆಗೂ ಹತ್ತಾಳೆ. ಚಿರು ಒಯ್ಯದು ನೋಡಿ ಬಂತಿದು. ಮಾಯಾ ಎರಡು ಸೆಕೆಂಡ್ ಅವಳ ಹತ್ರ ಮಾತಾಡೋಕ್ಕಿಲ್ಲ, ಇವ್ನು ಬಂದ್ಬಿಡ್ತಾನೆ. ನಂದೇಲಿ ಇಡ್ಲಿ ಅಂತ. ಏಯ್, ನಂದೇಲಿ ಇಡ್ಲಿ ಯಾರಣ್ಣ? ಓನೋ ಮೊನ್ನೆ ರೌಡಿನೇ ಕಣ ನೀನು. ಶಿವಮ್ಮ ಅವ್ರು ಬಂದ್ರು. ಬನ್ನಿ ಬನ್ನಿ ಶಿವಮ್ಮ ಅವರೇ. ಏಯ್, ಮಾಯಾ ಎಣ್ಣೆ ಹೊಡೆದ್ಬಿಡ್ತಾಳೆ, ಬಾರೇ ಈ ಕಡೆ. ಓಕೆ, ಹಿಂಗೆ ಕುತ್ಕೋತೀನಿ. ಓ, ಏನಾಯ್ತು ರಶ್ಮಿ, ವಿರಹ ವೇದನೆನಾ? ಪ್ರೇಮ ಪ್ರೀತಿ ಇದೆಲ್ಲ ಅದು ಮೂವಿ ಸೀನಲ್ಲಿ ಅಷ್ಟೇ, ರಿಯಾಲಿಟಿ ಕೈ ಬ್ಯಾಡ್ಮಿಂಟನ್ ಆಡಿ ಆಡಿ ಅಪ್ಪ. ಸೊ ಆಫ್ಟರ್ ಎವ್ರಿ ಸೆಷನ್ ವಿತೌಟ್ ಮೈ ಮಸಾಜ್ ನಾನೇನು ಬಾಲ ಬಿಚ್ಚಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ದೇವತೆ ಶಿವಮ್ಮ ಅವರು ನೋಡಿ ಒದಾಡ್ತಾ ಇದ್ದಾರೆ. ಅವಳು ಆಚೆ ಹಾಕ್ಬಿಡು ಮಾಯಾನ, ರಾಕಿನೂ ಆಚೆ ಹಾಕ್ಬೇಕನ್ನ. ರಾಕಿ ಈಗ ಇವರೆಲ್ಲರೂ ಆಚೆ ಕಳಿಸ್ಬಿಟ್ಟು ನಾವು ಮತ್ತು ಶಿವಮ್ಮ ಆಮೇಲೆ ಮಸಾಜ್ ಟೈಮ್. ನೀವು ಇಬ್ಬರನ್ನ ಬಿಟ್ಬಿಟ್ರು ಅಂತೂ ಎರಡು ಸೆಕೆಂಡು ಕೈ ಹತ್ರ ಕಾಲ ಹತ್ರ ಓಡಾಡಿಕೊಂಡು ಏನೋ. ಸೊ ಹೇಗಿತ್ತು ದಿನ? ನನ್ನ ದಿನ ತುಂಬ ಚೆನ್ನಾಗಿತ್ತು. ದಿನದ ಹೈಲೈಟ್ ಇಸ್ ಡೆಫಿನೆಟ್ಲಿ ಬ್ಯಾಡ್ಮಿಂಟನ್, ಆ್ಯಂಡ್ ಸೆಕೆಂಡ್ ಹೈಲೈಟ್ ಇಸ್ ಡೇವಿಸ್ ಜೊತೆ ಅರ್ಧ ಗಂಟೆ ಜಗಳಾಡಿದ್ದು. ಅದನ್ನೆಲ್ಲ ವ್ಲಾಗ್ ಮಾಡಿಲ್ಲ, ಕ್ಷಮಿಸಿ, ಮುಂದಕ್ಕೆ ಇಟ್ಕೊಳ್ಳೋಣ. ಆಮೇಲೆ ಐ ಗಾಟ್ 3 ಡ್ರೆಸ್ಸಸ್ ನೈಟ್ ವೇರ್ಸ್, ದ್ಯಾಟ್ ಇಸ್ ಒನ್ ಹೈಲೈಟ್. ಆಮೇಲೆ ರೇಡಿಯೋ ಶೋ, ಯೂಟ್ಯೂಬು, ಇನ್ನೇನು ನಾರ್ಮಲ್ ಡಯಟ್ ಎಲ್ಲ ಶುರು ಆಗಿದೆ. ಸೊ ನೋಡಿ ಯಾವ ಲೈಟೋ ಇವಾಗ ಟ್ವೈಲೈಟು. ಹೇ, ನ್ಯೂ ಡ್ರೆಸ್. ಬಟ್ಟೆಯಲ್ಲಿ ಪಾಪ್ಕಾರ್ನ್ ಇದೆ, ತಟ್ಟೆಯಲ್ಲಿ ಟೊಮೆಟೊ, ಅಲಸಂದೆ ಕಾಳು, ಪನ್ನೀರು, ಇದಿಷ್ಟಿದೆ. ಹೇ ಮಾಮಾಯ. ಹೇ ಮಾಮ.
ಐ ಆಮ್ ಟೆಲ್ಲಿಂಗ್ ಯು ಐ ಥಿಂಕ್ ನನಗೆ ಅಂಟ್ಕೊಂಡ್ರೆ ಸದ್ಯದ ದೊಡ್ಡ ರೋಗ ಅನ್ಸುತ್ತೆ. ಐ ವಿಲ್ ನೆವರ್ ಬಿ ಏಬಲ್ ಟು ಕಾಲ್ ಹರ್ ಮಾಯಾ ನಾರ್ಮಲಿನೂ. ಹಂಗೆ ಹೋಯ್ತು. ವಾಹ್, ಹೆವಿ ಸುಸ್ತು ಆಫ್ಟರ್ ಅ ನೈಸ್ ಮಸಾಜ್ ಆ್ಯಂಡ್ ಸ್ನಾನ. ಊಟಕ್ಕೆ ಅಂತ ಕೂತಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ ರಾತ್ರಿ 10:00. ಸ್ವಲ್ಪ ಹೊತ್ತಿಗೆ ಮುಂಚೆ ಕ್ಲಬ್ ಹೌಸಲ್ಲಿ ರವಿ ಡಿ ಚೆನ್ನನ್ನ ಅವರ್ ಮಾತಾಡ್ತಾ ಇದ್ದಿದ್ದು ಒಂದು ಇದು. ಲುಕ್ ಅಟ್ ಹೌ ದ ಟ್ರೆಂಡ್ ಹ್ಯಾಸ್ ಚೇಂಜ್. ಬೈ ದ ವೇ, ಇವತ್ತು ಆಸ್ ವಿ ಸ್ಪೀಕ್ ನಾನು ಮಾತಾಡ್ತಾ ಇರೋ ದಿನ ಸೋಷಿಯಲ್ ಮೀಡಿಯಾ ಡೇ. ಸ್ವಲ್ಪ ಹೊತ್ತಲ್ಲೇ ಐ ಥಿಂಕ್ ಅಲ್ ಗೋ ಆ್ಯಂಡ್ ಡೂ ಫೇಸ್ಬುಕ್ ಲೈವ್, ಇಂಟ್ರಾಕ್ಟ್ ಮಾಡಬೇಕು. ನೋಡಿದ್ರ ಲೈಫ್ ಕೆಲವು ಸತಿ ಎಷ್ಟು ಟಫ್ ಆಗಿರುತ್ತೆ. ಬ್ಯಾಡ್ಮಿಂಟನ್ 4 hours ಆಟ ಆಡಿದ್ದೀನಿ. ಬೆಳಗ್ಗೆ 7 8, 5 to 6, ಸಾಯಂಕಾಲ 6:30 to 8 ಮತ್ತೆ. ಬ್ಯೂಟಿಫುಲ್, ಅಮೇಝಿಂಗ್ ವರ್ಕೌಟ್. ಆ್ಯಂಡ್ ದೆನ್ ಎಷ್ಟೊಂದು ಕಲೀಗ್ ಸಿಕ್ತಿ ಇವತ್ತು. ಐ ಆಮ್ ಲೈಕ್ ಸೂಪರ್ ಹ್ಯಾಪಿ. ಶಿವಮ್ಮ ಗಾಸಿಪಿಂಗ್ ಮಾಡಿದ್ರೆ ಊಟ ಕೂರು ಊಟ ಕೂರು, ಸಚ್ ಅ ವೇಸ್ಟ್ ಆಫ್ ಟೈಮ್. ನಾನು ಲಾಕ್ಡೌನ್ ಎಲ್ಲ ನೀವು ನೋಡಿರ್ತೀರ, ಫೋನಲ್ಲಿ ಮಾತಾಡೋದು ಅದು ಇದೆಲ್ಲ ಇರೋದೇ ಇಲ್ಲ. ಬಿಕಾಸ್ ನನಗೆ ಜಾಸ್ತಿ ಫೋನ್ ಯಾರನ್ನೂ ಯಾರಿಗೂ ಮಾಡಲ್ಲ, ನನಗೂ ಯಾರು ಮಾಡಲ್ಲ. ಕೆಲಸ ಎಷ್ಟೋ ಅಷ್ಟಕ್ಕಷ್ಟೇ. ಸ್ವಲ್ಪ ವರ್ಷಗಳು ಇತ್ತೀಚೆಗಷ್ಟೇ ನಾನು ಹಿಂಗೆ ಆಗಿರೋದು. ಕಷ್ಟ ಸುಖ ಪ್ರೀತಿ ವಿಶ್ವಾಸ ಅದು ಏನೋಪ್ಪ. ಸುಮ್ಮನೆ ಫೋನ್ ಮಾಡಿಬಿಟ್ಟು ಹೆಂಗಿದೆಯಾ ಏನೋ ಆ ಥರ ಮಾಡೋದು. ಒಬ್ಬರಿಗೆ ನಮ್ಮ ಸ್ವರ್ಣ ಅಂಟಿದೆ, ನಮ್ಮ ರಮಾ ಅಂಟಿದೆ, ಶೈಲಾ ಅಂಟಿದೆ. ಒಂದಿನ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸುವ. ನಮ್ಮ ತಾಯಿ, ಅಕ್ಕ ಒಬ್ಬರು, ತಂಗಿ ಒಬ್ಬರು, ಸಾರಿ ಇಬ್ಬರು ಅಕ್ಕಂದ್ರೆ, ಸಾರಿ ನಮ್ಮನೆ ಲಾಸ್ಟ್ ಅಲ್ಲ ಲಾಸ್ಟ್ ಬಟ್ ಮನೆಯ ಇಬ್ಬರು ಅಕ್ಕಂದ್ರೆ. ಆಮೇಲೆ ಈ ಕಡೆ ಶೈಲಾ ಆಂಟಿ ಬಂದು ನಮ್ಮ ಮಾವನ ಹೆಂಡತಿ. ಆಲ್ಸೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ನ ಒಂದು ಲಿಂಕ್ ಹಾಕಿರ್ತೀನಿ. ಸೊ ಪ್ರತಿ ಸತಿನೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳು, ಗುಡಿ ಬ್ಯಾಗ್ಸ್ಗಳನ್ನು ಕೊಡುವಂಥ ಕಾಂಟೆಸ್ಟ್ಗಳು, ಇದೆಲ್ಲದಕ್ಕೂ ನೀವು ಮೊದಲು ಸಾಕ್ಷಿ ಆಗಬಹುದು. ಆಲ್ಸೋ ಟು ಫಾಲೋ ಮೀ ಆನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಕ್ಲಬ್ ಹೌಸ್.